ರಾಜಕೀಯದಲ್ಲಿ ಕುಸ್ತಿ, ಕಾರ್ಯಕ್ರಮದಲ್ಲಿ ದೋಸ್ತಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದಾದ್ರೆ ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಸಮಾರಂಭದಲ್ಲಿ ಪಕ್ಷ ಭೇದವನ್ನ ಮರೆತು ಒಂದಾಗಿದ್ದಾರೆ ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ. ರಾಜಕೀಯದಲ್ಲಿ ಕುಸ್ತಿ, ಕಾರ್ಯಕ್ರಮದಲ್ಲಿ ದೋಸ್ತಿ ಕಾಣಿಸ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದಾಯ್ತಾ? ಸಮಾರಂಭದಲ್ಲಿ ತಮ್ಮ ಪಕ್ಷ ಭೇದವನ್ನ ಮರೆತು ಒಂದಾಗಿದ್ದಾರೆ ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ. ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು, ಒಂದೇ ಮನೆಯಲ್ಲಿ ಉಪಹಾರವನ್ನ ಕೂಡ ಸೇವಿಸಿದ್ರು, ಅಕ್ಕಪಕ್ಕದಲ್ಲಿಯೇ ಕೂತು ಬಾಡೂಟವನ್ನ ಸವಿದ್ರು ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ. ರಾಜಕೀಯದಲ್ಲಿ ಎಷ್ಟೇ ಜಂಗಿ ಕುಸ್ತಿ ಇದ್ರೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಒಂದು ನಡೆದಂತಹ ಸಮಾರಂಭದಲ್ಲಿ ತಮ್ಮ ಪಕ್ಷ ಭೇದವನ್ನ ಮರೆತು ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಒಂದೇ ಕಾರಿನಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸಿದ್ರು, ಅಷ್ಟೇ ಅಲ್ಲ ಒಂದೇ ಮನೆಯಲ್ಲಿ ಜೊತೆಯಲ್ಲೇ ಕೂತು ಉಪಾಹಾರವನ್ನ ಸೇವಿಸಿದ್ರು, ಇನ್ನು ಅಕ್ಕಪಕ್ಕದಲ್ಲಿಯೇ ಕೂತು ಬಾಡೂಟವನ್ನು ಕೂಡ ಸವಿದಿದ್ದಾರೆ ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ. ಊಟನೂ ನಮ್ದೇ, ಆಟನೂ ನಮ್ದೇ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಎಷ್ಟೇ ಜಂಗಿ ಕುಸ್ತಿ ಇರಬಹುದು, ವಿಭಿನ್ನವಾದಂತಹ ಯೋಚನೆಗಳಿರಬಹುದು, ಸಿದ್ಧಾಂತಗಳಿರಬಹುದು, ಆದರೆ ಕಾರ್ಯಕ್ರಮದಲ್ಲಿ ತಮ್ಮ ದೋಸ್ತಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಯ್ತಾ ಅನ್ನುವಂತಹ ಮಾತನ್ನ ಜನರು ಆಡ್ತಾ ಇರೋದನ್ನ ಕೂಡ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸಮಾರಂಭದಲ್ಲಿ ತಮ್ಮ ಪಕ್ಷ ಭೇದವನ್ನ ಮರೆತು ಒಂದಾಗಿದ್ದಾರೆ ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ. ಎಸ್, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಎರಡು ಫೋಟೋಗಳನ್ನ ನೀವು ವಿಡಿಯೋವನ್ನು ಕೂಡ ನೋಡಬಹುದು. ಜೊತೆಯಲ್ಲೇ ಕೂತು ಪ್ರತಾಪ್ ಸಿಂಹ, ಅದೇ ರೀತಿಯಾಗಿ ಜಿಟಿ ದೇವೇಗೌಡರು ಬಾಡೂಟವನ್ನ ಸವಿತಾ ಇರುವ ವಿಡಿಯೋವನ್ನು ಕೂಡ ನೋಡ್ತಾ ಇದ್ದೀರಾ. ತಮ್ಮ ಪಕ್ಷ ಭೇದವನ್ನ ಮರೆತು ಇವತ್ತು ಜೊತೆ ಜೊತೆಯಾಗಿ ಕೂತರು, ಅಷ್ಟೇ ಅಲ್ಲ ಒಂದೇ ಕಾರಿನಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸಿದ್ರು, ಅದರ ಜೊತೆಗೆ ಹಲವು ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನ ಜೊತೆಯಾಗಿಯೇ ಕೊಟ್ಟರು ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ ಜೊತೆ ಜೊತೆಯಾಗಿ ಇವತ್ತು ಇಡೀ ದಿನ ಕಾಣಿಸಿಕೊಳ್ತಾ ಇದ್ದಾರೆ. ಹಲವು ಕಾರ್ಯಕ್ರಮಗಳಿಗೆ ಜೊತೆಯಾಗಿಯೇ ತೆರಳ್ತಾ ಇದ್ದಾರೆ, ಜೊತೆಯಾಗಿಯೇ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜಿಟಿಡಿ ಪ್ರತಾಪ್ ಸಿಂಹ ಭೇಟಿ ಹಿಂದಿನ ಸೀಕ್ರೆಟ್ ಹಾಗಾದ್ರೆ ಏನು? ಸಿದ್ದರಾಮಯ್ಯ ವಿರೋಧಿಗಳು ಹಾಗಾದ್ರೆ ತವರಿನಲ್ಲಿ ಒಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ, ಒಂದೇ ಕಾರಿನಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ರಾಜಕೀಯ ಸಿದ್ಧಾಂತಗಳು, ರಾಜಕೀಯ ಕುಸ್ತಿ ಏನೇ ಇದ್ರೂ ಕೂಡ ಕಾರ್ಯಕ್ರಮದಲ್ಲಿ ತಮ್ಮ ದೋಸ್ತಿ ಪ್ರದರ್ಶಿಸಿದ್ದಾರೆ ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ತವರಿನಲ್ಲಿ ಒಂದಾದ್ರ ಹಾಗಾದ್ರೆ ಬೇರೆ ಬೇರೆ ಪಕ್ಷದವರು ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು, ಒಟ್ಟಿಗೆ ಊಟವನ್ನ ಮಾಡಿದ್ರು, ಪಕ್ಷ ಭೇದವನ್ನ ಮರೆತು ನಾಯಕರೀರ್ವರು ಒಂದಾಗಿರೋದು ಜನತೆಗೂ ಕೂಡ ಖುಷಿಯನ್ನ ತಂದುಕೊಟ್ಟಿದೆ ಜಿಟಿ ದೇವೇಗೌಡರು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ ಇವತ್ತು ಇಡೀ ದಿನ ಜೊತೆ ಜೊತೆಯಾಗಿ ಕಾಣಿಸಿಕೊಂಡ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೊನ್ನೆಯಷ್ಟೇ ನೋಡಿದ್ವಿ ಸಾರಾ ಮಹೇಶ್ ಜೊತೆ ಪ್ರತಾಪ್ ಸಿಂಹ ಕಾಣಿಸಿಕೊಂಡಿದ್ರು, ಇವತ್ತು ಜಿಟಿ ದೇವೇಗೌಡರ ಜೊತೆಗೆ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ದೋಸ್ತಿಯನ್ನ ಈಗ ಜಂಗಿ ಕುಸ್ತಿಯನ್ನ ಮರೆತು ದೋಸ್ತಿಗೆ ಹೊರಟಿದ್ದಾರೆ, ಏನ್ ಕಥೆ? ಇದೆಲ್ಲವನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನ್ ಕಳೆದ ಲೋಕಸಭಾ ಚುನಾವಣೆ ಇತ್ತು, ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದಾಗ್ಯೂ ಕೂಡ ಜೆಡಿಎಸ್ ನಾಯಕರುಗಳು ಬಿಜೆಪಿಯ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರ ಜೊತೆಗೆ ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ರಿಸಲ್ಟ್ ಹೇಳ್ತಾ ಇತ್ತು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂದಂತ ಲೀಡ್ ಅನ್ನ ಸುಮಾರು 28,000ಕ್ಕೂ ಅಧಿಕ ಲೀಡು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿತ್ತು. ಅಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಗೆದ್ದಾಗ್ಯೂ ಕೂಡ ಜೊತೆಗೆ ಸಚಿವರೇ ಆಗಿದ್ದಾಗ್ಯೂ ಕೂಡ ಈಗ ಅದು ಮುಂದುವರೆದಂತದ್ದು ರಿಸಲ್ಟ್ ಆದ ನಂತರದ ಬೆಳವಣಿಗೆಗಳ ನೋಡೋದಾದ್ರೆ ಬಹುಶಃ ಬಿಜೆಪಿ ಹಾಗೂ ಮೈಸೂರು ಭಾಗದಲ್ಲಿ ಇಲ್ಲದಂತೆ ಕಾಣ್ತಾ ಇಲ್ಲ. ಜೂನ್ 4ರಂದು ಕೂಡ ಏನು ಮೈಸೂರು ಅರಮನೆಯ ಕಾರ್ಯಕ್ರಮ ಏನಿತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಕೂಡ ಸಚಿವ ಸಾರಾಮಯ್ಯ ಆಗ್ಬೋದು, ಜಿಟಿ ದೇವೇಗೌಡ ಆಗ್ಬೋದು, ಅದೇ ರೀತಿಯಾಗಿ ಸಿಂಹ ಆಗ್ಬೋದು ಒಂದೇ ಕಾರಿನಲ್ಲಿ ತೆರಳಿದ್ರು, ಕಾರ್ಯಕ್ರಮಗಳನ್ನು ಒಟ್ಟೊಟ್ಟಿಗೆ ಕೂಡ ಅಟೆಂಡ್ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಟಿ ದೇವೇಗೌಡರು ಕ್ಷೇತ್ರ ಪ್ರವಾಸವನ್ನ ಇಟ್ಕೊಂಡಿದ್ರು. ಅಲ್ಲಿ ಬರ್ತಕ್ಕಂಥ ಸುಮಾರು 10 ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆ ಮತ್ತೆ ಹೊಸ ಕಾರ್ಯಕ್ರಮಗಳಿಗೆ ಶಿಲಾನ್ಯಾಸ ಮಾಡುವಂತ ಕಾರ್ಯಕ್ರಮಗಳನ್ನ ಕೂಡ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಈಗ ಮತ್ತೆ ಪ್ರತಾಪ್ ಸಿಂಹ ಅವರು ಅವ್ರ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ಒಂದೇ ಕಾರ್ನಲ್ಲಿ ತೆರಳಿ ಅವರು ಗ್ರಾಮಗಳಲ್ಲಿ
ಕಾರ್ಯಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಒಟ್ಟೊಟ್ಟಿಗೆ ಕೂತು ಊಟವನ್ನ ಮಾಡಿರ್ತಕ್ಕಂಥದ್ದು, ಇವತ್ತು ಭಾನುವಾರ ಆಗಿದ್ದ ಕಾರಣಕ್ಕಾಗಿ ಕೂಡ ಇವತ್ತವರು ಒಟ್ಟಿಗೆ ಕೂತು ನಾನ್ ವೆಜ್ ಅನ್ನ ಸೇವನೆ ಮಾಡಿರ್ತಕ್ಕಂಥದ್ದು ಮಲ್ಟಿ ಕ್ಯಾಸ್ನಲ್ಲಿ ನಾವೀಗ ನೋಡ್ತಾ ಇದ್ವಿ. ಇದನ್ನೆಲ್ಲ ನೋಡೋದಾದ್ರೆ ಬಹುಶಃ ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಈಗ ಒಂದು ಕಡೆ ಮೈತ್ರಿ ಸರ್ಕಾರ ಇದ್ರು, ಮೈತ್ರಿ ಸರ್ಕಾರದಲ್ಲಿ ಹಲವು ಗೊಂದಲಗಳಾಗ್ತಾ ಇವೆ. ಯಾರು ಯಾವ ಕ್ಷಣದಲ್ಲಿ ಯಾವ ಕಡೆಗೆ ಹೋಗ್ತಾರೆ, ಯಾರ ಜೊತೆಗೆ ಚೆನ್ನಾಗಿರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಎಲ್ಲಾ ಫೋಟೋ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಾದ್ರೆ ಬಹುಶಃ JDS ಹಾಗೂ BJP ಏನಿದೆ ಅದು ಒಂದು ಕಡೆ ಒಂದೊಂದೇ ಹಂತವಾಗಿ ಒಟ್ಟೊಟ್ಟಿಗೆ ಸೇರ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಮೀರ. ಓಕೆ, ಥ್ಯಾಂಕ್ ಯು ಮಧುಸೂದನ್, ತಮ್ಮೆಲ್ಲ ಡೀಟೇಲ್ಸ್ಗೆ.